ಒಂದ್ಸಲಿ ಅಲ್ಲಿ ರೇಡಿಯೋಲಿ ಒಂದು ಪ್ರೋಗ್ರಾಂ ಮಾಡಿದ್ದಿತ್ತು. ಅಲ್ಲಿ ಚೌಡಯ್ಯನವರು ಅವರ ಪಿಟೀಲು ವಾದನ ಆಯಿತು. ಅದ್ಭುತವಾಗಿ ನಡೀತಾ ಇತ್ತು ಚೌಡಯ್ಯನವರ ಪಿಟೀಲು ವಾದನ. ಸ್ವಲ್ಪ ಇಂಟರ್ವೋಡ್ ಗ್ಯಾಪಲ್ಲಿ ಯಾರೋ ಬಂದು ಸುಮ್ಮನೆ ಇರಲಾರ್ದೆ ಅಲ್ಲಿ ರೆಕಾರ್ಡ್ ಇಂಜಿನಿಯರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ಸಾರ್ ಇವ್ರದ್ದು ಯಾವ ಕ್ಯಾಸ್ಟು ಅಂತ ಕೇಳಿದ್ರಂತೆ. ಅದಕ್ಕೆ ಆ ರೆಕಾರ್ಡಿಂಗ್ ಇಂಜಿನಿಯರ್ ಹೇಳಿದ್ರಂತೆ, ರೀ ಸದ್ಯಕ್ಕೆ ಇವ್ರದ್ದು ಬ್ರಾಡ್ಕ್ಯಾಸ್ಟು ಅಂದಂತೆ. ಅರಣ್ಯ ನೋಡು, ಇದೇ ಥರ ಮುಂಚೆ ರೇಡಿಯೋ ಮಂತ್ ಅಂತ ಒಂದು ಕಾರ್ಯಕ್ರಮ ಇಟ್ಕೋತಾ ಇದ್ರು. ಅಂದರೆ ಮಂತ್ಲಿ ಲಾಂಗ್, ಒಂದು ತಿಂಗಳಿಗಾಗೋಷ್ಟು ಸಂಗೀತ ಕಾರ್ಯಕ್ರಮವನ್ನು ಖ್ಯಾತ ಸಂಗೀತ ವಿದ್ವಾಂಸರೆಲ್ಲ ಕರೆಸಿ ರೇಡಿಯೋ ಮಂತ್ ಅಂತ ಮಾಡಿ ಕಾರ್ಯಕ್ರಮ ನಡೆಸ್ತಾ ಇದ್ರು. ಆಮೇಲೆ ಅದು ರೇಡಿಯೋ ವೀಕ್ ಆಯಿತು, ಅಂದರೆ ವಾರಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ರು. ಇನ್ನು ಒಂದು ಯಾವ ಸಂಗೀತ ವಿದ್ವಾಂಸರು ಕರೀಬೇಕು, ಒಳ್ಳೆ ಕಚೇರಿ ಕೊಡಬೇಕು ಅಂತ ಎ ಆರ್ನವರು ಒಂದ್ಸಲಿ ಅರಿಯಾಕುಡಿ ರಾಮಾನುಜಯ್ಯಂಗಾರ ಹತ್ರ ಹೋಗಿ, ಸರ್ ರೇಡಿಯೋ ವೀಕ್ ನಾವು ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಬಂದು ನೀವು ಕಚೇರಿ ಕೊಡಬೇಕು ಅಂದಂತೆ. ತಕ್ಷಣ ಅವರು ರೇಡಿಯೋ ವೀಕ, ರೇಡಿಯೋ ವೀಕ್ ಆಗಿರುವಾಗ ನಾನು ಸಂಗೀತ ಕಚೇರಿ ಕೊಟ್ಟರೆ ಯಾರಪ್ಪ ಕೇಳ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಆದ್ಮೇಲೆ ಬಂದಾಗ ಹೇಳು ಅಂದಂತೆ. ಅಂದರೆ ಹಾಸ್ಯ ಪ್ರಜ್ಞೆಗಳು ಸಂಗೀತ ವಿದ್ವಾಂಸರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗಿರುತ್ತೆ ಅನ್ನೋದನ್ನು ಇದೆಲ್ಲ ಕೆಲವು ನಿದರ್ಶನ ಕೊಡೋದಕ್ಕೆ ಬಹಳ ಸೂಕ್ತ ಅನಿಸುತ್ತೆ.